ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಗುರುರಾಯರ ಭಕ್ತರಿಗೆ ನಮ್ಮ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮಗೊಂದು ಸಂಪುಟಾಕಾರವಾದ ಸ್ತೋತ್ರ ರೂಪವಾದ ಒಂದು ಮಂತ್ರವನ್ನು ತಿಳಿಸಲು ಇಚ್ಛೆಪಡುತ್ತೇನೆ. ಶ್ರೀ ರಾಘವೇಂದ್ರ ಸ್ವಾಮಿ ಸ್ತೋತ್ರಗಳಲ್ಲಿ ಇದೊಂದಾದ ಸ್ತೋತ್ರ ರೂಪವಾದ ಈ ದಿವ್ಯ ಮಂತ್ರವು ನಮ್ಮ ಶರೀರದ ಯಾವ ರೋಗವೇ ಇರಲಿ, ಅದು ಮಾನಸಿಕವಾಗಿರಬಹುದು, ತಲೆಕೆಡಿಸುವ ಯಾವ ಚಿಂತೆಯೇ ಇರಲಿ, ಈ ಮಂತ್ರ ಪಠಣದಿಂದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ. ಎಷ್ಟೋ ಜನ ರಾಯರ ಭಕ್ತರು ಈ ಮಂತ್ರವನ್ನು ಪಠಿಸಿ ರೋಗಮುಕ್ತರಾಗಿರುವವರು ಕೂಡ ನಮ್ಮ ಗಮನಕ್ಕೆ ಸಾಕಷ್ಟು ಬಂದಿದೆ. ಜೊತೆಗೆ ನಿಮಗೊಂದು ವಿಶೇಷ, ಇದು ಸಂಪುಟಾಕಾರವಾದ ಮಹಾಮಂತ್ರ. ಹೇಗೆಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಶಕ್ತಿ ಮಂತ್ರವನ್ನು ಶುರು ಮತ್ತು ಕೊನೆಯಲ್ಲಿ ಸೇರಿಸಿ ನಡುವಿನ ಮಂತ್ರ ಹೇಳಿದಾಗ ತಳದಲ್ಲಿ ಅಗ್ನಿಯನ್ನು ಸ್ಪರ್ಶಿಸಿ ಅಗ್ನಿಯನ್ನು ಕೊಟ್ಟು ಮೇಲಿನ ಕವಚವನ್ನು ಭದ್ರ ಮಾಡಿ ಹದವಾಗಿ ಬೇಯಿಸಿದ ಹಾಗೆ ಈ ಮಂತ್ರದ ಉಚ್ಚಾರಣೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಇದರ ಪಠಣದಿಂದ ಎಲ್ಲ ರೀತಿಯ ಸುಖದಿಂದ ಇರುವವರು ಕೂಡ ಸಾಕಷ್ಟು ಭಕ್ತರಿದ್ದಾರೆ. ಆದರೆ 32-33 ಸ್ತೋತ್ರವನ್ನು ಒಳಗೊಂಡಿರುವ ಸಂಪೂರ್ಣವಾಗಿ ಪಠಿಸುವವರು ಆಗಲಿದ್ದ ಪಕ್ಷದಲ್ಲಿ ಈ ಒಂದು ಮಂತ್ರವನ್ನು ದಿನನಿತ್ಯ 3 ಕಾಲದಲ್ಲೂ 21 ಬಾರಿ ಅಥವಾ 5-10 ನಿಮಿಷ ಅಲ್ಲಿವರೆಗೂ ಪಠನೆ ಮಾಡಿದರೆ ಸತ್ಯವಾಗಿಯೂ ನಿಮಗೆ ಸಂಪೂರ್ಣ ಲಾಭವೇ ಆಗುತ್ತದೆ. ಶ್ರೀ ಗುರುರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಸಂಪೂರ್ಣ ಶರಣಾಗತರಾಗಿ ಶ್ರದ್ಧಾಭಕ್ತಿ ನಂಬಿಕೆ ಬಲವಾಗಿ ಇಟ್ಕೊಂಡು ನಿಶ್ಚಿತ ಬುದ್ಧಿಯಿಂದ ನಮ್ಮ ರಾಯರು ನಮ್ಮನ್ನು ಎಂದೂ ದೂರ ಮಾಡುವುದಿಲ್ಲ, ನಮ್ಮನ್ನು ಅವರ ಮಕ್ಕಳೆಂದೇ ಅನುಗ್ರಹಿಸುತ್ತಾರೆ, ನಮ್ಮೊಡನೆ ಶ್ರೀರಾಯರು ಸದಾ ಇರುತ್ತಾರೆ ಎಂಬ ಮನೋದಾರ್ಢ್ಯದಿಂದ ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ಶ್ರೀರಾಯರಿಗೆ ಸಮರ್ಪಿಸಿದೆ. ಆದರೆ ಎಲ್ಲ ತರಹದ ಆದಿವ್ಯಾಧಿಗಳಿಂದ ಸಂಪೂರ್ಣವಾಗಿ ಗುಣಮುಖರಾಗಿವರಿ. ಶ್ರೀರಾಯರ ಮುಂದೆ ಶುದ್ಧವಾದ ಕಲ್ಲು ಸಕ್ಕರೆ ಮತ್ತು ಹಾಲನ್ನು ಸಮರ್ಪಿಸಿ ಅವರಿಗೆ ತದನಂತರ ಅದನ್ನು ಭಕ್ತಿಯಿಂದ ಉಪಯೋಗಿಸಿ ಸಾಕು. ಆದರೆ ಅರ್ಧಂಬರ್ಧ ಮನಸ್ಸಿಟ್ಟು ನೆರವೇರಿಸಬಾರದು ಯಾವ ಕಾರ್ಯದಲ್ಲೂ ಕೂಡ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತುನಃ ಕಾಯಜಾಂದೋಷಾನು ಆತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಮರ್ತಾಂ ಚ ದದಾತು ಗುರುರಾತ್ಮವಿತು ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಹ ಇಹ ಮುತ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತುನಃ ಕಾಯಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಮರ್ತಾಂ ಚ ದದಾತು ಗುರುರಾತ್ಮವಿತು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತುನಃ ಕಾಯಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಮರ್ತಾಂ ಚ ದದಾತು ಗುರುರಾತ್ಮವಿತು
ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತುನಃ ಕಾಯ ಜಾನ್ ದೋಷಾನ್ ಆತ್ಮಾತ್ಮೀಯ ಸಮದ್ಭವಾನ್ ಸರ್ವಾನ್ ಪುಮರ್ತಾಂ ಚ ದದಾತು ಗುರುರಾತ್ಮವಿತು ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ತರ ಈ ಮಂತ್ರವನ್ನು ಕಾಲದ ಪರಿಮಾಣ ಪರಿಮಿತಿ ಇಲ್ಲದೆ ಯಾವುದೇ ರೀತಿಯಲ್ಲಿ ವೇಗವಿರದೆ ಅದು ನಿಮ್ಮ ಯಥಾಶಕ್ತಿ ನಿಮ್ಮ ಸ್ತೋತ್ರ ಪಠಣಕ್ಕೆ ಬಿಟ್ಟಿತ್ತು ಮೊದಲೇ ಕಾಯಿಲೆ ಉಲ್ಬಣವಾದಾಗ ನಿಮ್ಮ ವೈದ್ಯರನ್ನು ನೀವು ಸಂಪರ್ಕಿಸಿ ಅವರು ಕೊಡುವ ಔಷಧಿಯನ್ನು ನೀವು ತಗೊಳ್ತೀರಾ ಅಂತ ತಿಳ್ಕೊಳ್ಳಿ ಆ ಔಷಧಿನೇ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಆ ಔಷಧಿಯನ್ನು ಸ್ವೀಕರಿಸುವಾಗ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ ವೈದ್ಯರಿಗೆ ಕಾರಣ ಅವರ ಅಂತರ್ಗತ ಪರಮಾತ್ಮನಿದ್ದು ಅವರ ಮೂಲಕ ನಿಮ್ಮ ನಿಮ್ಮ ಕೈಗೆ ಕೊಡಿಸ್ತಾ ಇದ್ದಾರೆ ನೀವು ಅದನ್ನು ರಾಯರ ಹೆಸರು ಹೇಳಿ ಹೊಟ್ಟೆಗೆ ತೆಗೆದುಕೊಂಡ್ರೆ ಈ ಮಂತ್ರವನ್ನು ಪಠನೆ ಮಾಡಿದರೂ ಔಷಧಿ ಒಳಗೆ ಧನ್ವಂತರಿ ರೂಪದಿಂದ ಆ ಧನ್ವಂತರಿ ನಾಮಕ ಪರಮಾತ್ಮ ಶ್ರೀ ಮೂಲರಾಮಚಂದ್ರ ಪ್ರವೇಶಿಸಿ ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗುವಂತೆ ಮಾಡ್ತಾರೆ ಇದು ವೈದ್ಯರಿಗೆ ಗೊತ್ತಿಲ್ಲ ಅವರೇನು ಮಾಡೋದಿಲ್ಲ ಅದರೊಳಗೆ ಭಗವಂತ ನಿಂತು ನೆಲೆಸಿರದಿದ್ದರೆ ಯಾವ ವೈದ್ಯರು ಕೂಡ ಕೆಳಗೆ ಕುಸಿಯುತ್ತಾರೆ ಅಲ್ಲವೇ ಕಾರಣ ಎಲ್ಲ ನಿಂತಿರುವುದು ಆ ಜೀವದ ಶಕ್ತಿಯಿಂದ ಮಾತ್ರ ತಾನೇ ಜೀವಾಂತರ್ಗತನಾಗಿ ಅಲ್ಲಿ ಹೃದಯ ಕಮಲದಲ್ಲಿ ನಾರಾಯಣ ಇರ್ತಾನೆ ಅಂತ ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬೇಕು ಇದು ಸತ್ಯ ಆ ತರಹ ನೀವು ಮಾಡಿ ಔಷಧಿ ತೆಗೆದುಕೊಂಡ್ರೆ ಇನ್ನೂ ಬೇಗ ಗುಣಮುಖರಾಗುತ್ತೀರ ಒಂದು ವೇಳೆ ಔಷಧಿ ಇಲ್ಲದೆ ಗುಣಮುಖವಾಗಬೇಕಂದ್ರೆ ಕಾಯಿಲೆ ಸ್ವಲ್ಪ ಬಂದಿದೆ ಅಂದ ತಕ್ಷಣವೇ ನೀವು ಸಂಪೂರ್ಣವಾಗಿ ರಾಯರಲ್ಲಿ ಶರಣಾಗತರಾಗಿ ಈ ಮಂತ್ರವನ್ನು ಶುದ್ಧವಾಗಿ ಮನಸ್ಸಿನಿಂದ ದೃಢತೆಯಿಂದ ರಾಯರಿಗೆ ಒಪ್ಪಿಸಿ ಹೇಳುವುದರಾಗಬೇಕು ಇದೊಂದು ಸಣ್ಣ ಸಂಕಲ್ಪ ಇದಕ್ಕೇನು ಹೇಳ್ತೀರೋ ನಮಗೆ ತಿಳಿಸಿ ನೀವು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಪರೋಕ್ಷ ಜ್ಞಾನ ಸಂಪನ್ನರಾದ ಶ್ರೀ ಗುರುರಾಜರು ನಮ್ಮ ಶರೀರದಿಂದ ಉತ್ಪನ್ನವಾದ ನಮ್ಮ ಶರೀರ ಸಂಬಂಧಗಳಿಂದಾದ ಸಕಲ ದೋಷಗಳನ್ನು ಪರಿಹರಿಸಿ ನಮಗೆ ಎಲ್ಲ ಪುರುಷಾರ್ಥಗಳನ್ನು ಅಪರೋಕ್ಷ ಜ್ಞಾನಿಗಳಾದ ಶ್ರೀ ರಾಯರು ರಾಘವೇಂದ್ರ ಸ್ವಾಮಿಗಳವರು ದಯಪಾಲಿಸಿ ಎಂದು ನಾನು ಇದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಈ ಶ್ಲೋಕದ ಅರ್ಥ ಜೊತೆಗೆ ಇಹ ಮತ್ತು ಪರಗಳಲ್ಲಿ ಅಭಿಷ್ಟಗಳನ್ನು ಕೊಡಲಿ ಸರ್ವದೋಷಗಳನ್ನು ಪರಿಹರಿಸಲಿ ಚತುರ್ವಿಧ ಪುರುಷಾರ್ಥಗಳನ್ನು ಚತುರ್ವಿಧ ಪುರುಷಾರ್ಥಗಳು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನು ಕರುಣಿಸಲು ಶ್ರೀ ಗುರುರಾಜರೇ ಸಮರ್ಥರೆಂದು ಇದರ ಭಾವಾರ್ಥ